ಬಳ್ಳಾರಿ ಜಿಲ್ಲೆಯಲ್ಲಿ ಸರ್ಕಾರಿ ಜಮೀನುಗಳಿಗೆ ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡೋದು ಅಥವಾ ಬೇರೆ ಯಾವುದರ ಒಂದು ಬೆಲೆ ಬಾಳುವಂಥ ಜಮೀನಿಗೆ ನಮ್ಮ ಮಾಲೀಕರು ಬೇರೆ ದೇಶದಲ್ಲಿ ಬೇರೆ ಊರಿನಲ್ಲಿದ್ದು ಆ ಥರ ಜಮೀನುಗಳನ್ನು ಐಡೆಂಟಿಫೈ ಮಾಡಿ ಅವಕ್ಕೆ ನಕಲಿ ದಾಖಲೆ ಪತ್ರಗಳನ್ನು ತಯಾರು ಮಾಡಿ ಆ ಜಮೀನನ್ನು ಮಾರಾಟ ಮಾಡೋಕ್ಕೆ ಪ್ರಯತ್ನ ಪಡುವಂಥ ಒಂದು ಪ್ರಕರಣ ವರದಿಯಾಗಿದೆ. ಮುಳಬಾಗಲು ಗ್ರಾಮಾಂತರ ಪೊಲೀಸ್ ಠಾಣೆ ಲಿಮಿಟ್ನಲ್ಲಿ ದಾರೇನಹಳ್ಳಿ ಅಂತ ಒಂದು ಗ್ರಾಮ, ಆ ಗ್ರಾಮದಲ್ಲಿ 31, 32, 33 ಸರ್ವೆ ನಂಬರ್ಗೆ ಸುಮಾರು 9 ಎಕರೆಯಷ್ಟು ಜಮೀನು ಇರುತ್ತೆ. ಇದನ್ನು ಮನೋಜ್ ಕುನಾವಾರ್ ಅನ್ನೋ ಒಬ್ಬ ಡೆಲ್ಲಿ ಮೂಲದ ವ್ಯಕ್ತಿ, ಅವರ ತಂದೆ ಹೆಸರಲ್ಲಿ ಧರ್ಮನಾಥ್ ಕುನಾವಾರ್ ಅವರ ಹೆಸರಲ್ಲಿ ಪರ್ಚೇಸ್ ಮಾಡಿರ್ತಾರೆ. ಅವರು ಕೋಲಾರಿಗೆ ಶ್ರೀನಿವಾಸಪುರ, ಕೋಲಾರ, ಮುಳಬಾಗಲ ಕಡೆ ಮಾವಿನಕಾಯಿ ವ್ಯಾಪಾರಕ್ಕೆ ಬರ್ತಿರ್ತಾರೆ. ಆ ಸಂದರ್ಭದಲ್ಲಿ ಅವ್ರ ತಂದೆ ಹೆಸರದಲ್ಲಿ ಪರ್ಚೇಸ್ ಮಾಡಿರ್ತಾರೆ. ಇದು ಮೂಲತಃ ಕೋಲಾರ ನಗರದ ಒಂದು ಮುಸ್ಲಿಂ ಕುಟುಂಬಕ್ಕೆ ಸೇರಿದಂಥ ಜಮೀನು. ಅಲ್ಲಿ ನೋಡ್ಕೊಳ್ಳೋದಕ್ಕೆ ಸ್ಥಳೀಯರೊಬ್ಬರನ್ನ ಬಿಟ್ಟಿರ್ತಾರೆ. ಅವ್ರ ತಂದೆ ತೀರ್ಕೊಂಡ ನಂತರ ಅವ್ರ ತಾಯಿ ಹೆಸರು ಬ್ರಿಜ್ ಕಿಶೋರ್ ದೇವಿ ಅಂತ ಅವ್ರ ತಾಯಿ ಹೆಸರಿಗೆ ಖಾತೆ ಮಾಡಿಕೊಡಿ ಅಂತ ಅರ್ಜಿ ಕೊಡ್ತಾರೆ. ಅರ್ಜಿ ಕೊಟ್ಟಂಥ ಸಂದರ್ಭದಲ್ಲಿ ಮುಳಬಾಗಲಿನ ಕೆಲವು ವ್ಯಕ್ತಿಗಳು ಹೋಗಿ ತಕರಾರು ಅರ್ಜಿ ಕೊಡ್ತಾರೆ. ಆ ತಕರಾರು ಅರ್ಜಿ ಕೊಟ್ಟಾಗ ಖಾತೆ ಆಗೋದಿಲ್ಲ. ಆಮೇಲೆ ಚಲಪತಿ ಅನ್ನೋ ವ್ಯಕ್ತಿ ಆ ಜಮೀನಿಗೆ ನಾವು ಖರೀದಿ ಮಾಡ್ತಾ ಇದ್ದೀವಿ ಅಂತೇಳಿ ಅದಕ್ಕೆ ಸರ್ಕಾರಕ್ಕೆ ಏನು ಚಲಾವಣೆ ಕಟ್ಟಬೇಕು ಅದನ್ನು ಕೂಡ ತುಂಬಿರ್ತಾನೆ. ಆ ಖಾತೆ ಯಾವಾಗಾಗೋದಿಲ್ವೋ ಮತ್ತು ಇವರ ಅಕೌಂಟ್ಗೆ ಯಾವಾಗ ದುಡ್ಡು ತುಂಬಿರ್ತಾರೋ 1.5 ಲಕ್ಷ ರೂಪಾಯಿ ಅಷ್ಟು ಇವರಿಗೆ ಡೌಟ್ ಬರುತ್ತೆ, ನಮ್ಮ ಜಮೀನನ್ನು ಯಾರೋ ಲಪಟಾಯಿಸ್ತಾ ಇದ್ದಾರೆ ಅಂತ. ಅವರು ಡೆಲ್ಲಿಯಿಂದ ಬಂದು ಕೋಲಾರ ಟೌನ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಿಸ್ತಾರೆ, ಅದು ತನಿಖೆ ನಡೀತಾ ಇರುತ್ತೆ. ಈ ಮಧ್ಯದಲ್ಲಿ ಅದು ಆಗಿ 1-30 ದಿವಸ ಆಗಿದೆ. ಈ ಮಧ್ಯದಲ್ಲಿ ಮುಳಬಾಗಲ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಕೆಲವು ವ್ಯಕ್ತಿಗಳು, ಮುಳಬಾಗಲಲ್ಲಿ ಕೆಲವು ವ್ಯಕ್ತಿಗಳು ನಮ್ಮ ಕಚೇರಿಗೆ ಬಂದು ನಮಗೆ ಮುಳಬಾಗಲ ಗ್ರಾಮಾಂತರ ಠಾಣೆಯಲ್ಲಿ ನ್ಯಾಯ ಸಿಗ್ತಾ ಇಲ್ಲ, ನಮ್ಮ ಜಮೀನಲ್ಲಿ ಯಾರೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ಜನತಾ ದರ್ಶನದಲ್ಲಿ ಸಂಜೆ ಒಂದು ಅರ್ಜಿ ಕೊಡ್ತಾರೆ. ಅದರ ಮೇರೆಗೆ ಕೊಟ್ಟ ಮೇರೆಗೆ ರೂರಲ್ ಸಬ್ ಇನ್ಸ್ಪೆಕ್ಟರ್ ಮುಳಬಾಗಲ್ನವರು ಒಂದು ಪ್ರಕರಣವನ್ನು ದಾಖಲಿಸ್ತಾರೆ. ಆ ಕೊಟ್ಟಂಥ ವ್ಯಕ್ತಿ ಹೆಸರು ಮುಕೇಶ್ ಕುನಾವಾರ್ ಅಂತ. ಓ, ಇದು ನಮ್ಮ ತಂದೆ ಪ್ರಾಪರ್ಟಿ, ನಮ್ಮ ತಂದೆ ತಾಯಿ ಇಬ್ಬರೂ ತೀರ್ಕೊಂಡಿದ್ದಾರೆ, ಹಾಗಾಗಿ ಇದನ್ನು ನಮಗೆ ರಕ್ಷಣೆ ಆಗಬೇಕು ಮತ್ತು ನಮಗೆ ಖಾತೆ, ನಾನು ಪೌತಿ ಖಾತೆ ಮಾಡಿಸ್ಕೊಳ್ತಾ ಇದ್ದೀನಿ ನನ್ನ ಹೆಸರಿಗೆ ನಮ್ಮ ತಾಯಿ ನಮ್ಮ ತಂದೆ ಕಡೆಯಿಂದ ಅಂತ. ಅದ್ರ ಮೇಲೆ ಪ್ರಕರಣ ದಾಖಲಾಗತ್ತೆ. ತದನಂತರ ಇದು ಆಗಿದ್ದೊಂದು 3 ದಿವಸಕ್ಕೆ ಎರಡೂ ಪ್ರಕರಣ ಯಾಕೋ ಇದು ಯಾಕೋ ಸಾಮ್ಯತೆ ಇದೆ ಅಂತ ಇಬ್ಬರು ಸಬ್ಇನ್ಸ್ಪೆಕ್ಟರ್ಗಳಿಗೆ ಮಾತಾಡಿದಾಗ ಇಬ್ಬರಲ್ಲೂ ಒಂದು ಮನೋಜ್ ಕುನಾವರ್, ಒಂದು ಮುಕೇಶ್ ಕುನಾವರ್, ಇದು ಎಲ್ಲೋ ಒಂದು ಮಿಸ್ಚೀಫ್ ನಡೀತಾ ಇದೆ ಅಂತ ಗೊತ್ತಾದ್ಮೇಲೆ ನಮ್ಮ ಅಡಿಷನಲ್ ಎಸ್ ಪಿ ಅವ್ರನ್ನ ಕಳಿಸಿ ಮುಳಬಾಗಲಿಗೆ ಎರಡೂ ಕೇಸ್ ಫೈಲ್ನ ತರಿಸಿ ಸಂಪೂರ್ಣವಾಗಿ ದಾಖಲಾತಿಗಳನ್ನ ವೆರಿಫೈ ಮಾಡಿದ್ಮೇಲೆ ಕೋಲಾರ ಗ್ರಾಮಾಂತರ ಠಾಣೆಯಲ್ಲಿ ಏನು ಪ್ರಕರಣ ದಾಖಲು ಮಾಡೋದಕ್ಕೆ ದಾಖಲಾತಿಗಳು ಕೊಟ್ಟಿದ್ರು ಅದರಲ್ಲಿ ಎಲ್ಲ ಪಾಣಿಗಳು ಇದೆ, ಎಲ್ಲ ಸೇಲ್ ಡೀಡ್ ಇದೆ, ಆಧಾರ್ ಕಾರ್ಡ್ಸ್ ಇದೆ, ತಂದೆ ತಾಯಿಯ ಧರ್ಮವತ್ ಕುನಾವರ್ ಮತ್ತು ಬ್ರಿಜ್ ಕಿಶೋರ್ ದೇವಿಯವರ ಡೆತ್ ಸರ್ಟಿಫಿಕೇಟ್ಸ್ ಕೂಡ ಇದೆ. ಸೊ ಮತ್ತು ಈಗ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಕೊಟ್ಟಂಥ ವ್ಯಕ್ತಿ ಕೂಡ ಎಲ್ಲ ದಾಖಲಾತಿಗಳನ್ನು ಕೊಟ್ಟಿದ್ದಾರೆ. ಇದು ನಮ್ಮ ಅಡಿಷನಲ್ ಎಸ್ ಪಿ ಮತ್ತು ನಮ್ಮ DYSP ಮುಳಬಾಗಲು ಸಬಾರ್ಡಿನೇಟ್ಸ್ ಆಫೀಸರ್ಸ್ಗೆ ಒಂದು ಚಾಲೆಂಜಿಂಗ್ ಕೆಲಸ, ಯಾರು ಜುನೈನ್ ಅಂತ ಪತ್ತೆ ಹೆಚ್ಚೋದು, ಇವರಿಗೂ ಬರಕ್ಕೆ ಹೇಳಿ ವೆರಿಫೈ ಮಾಡಿದಾಗ, ದಾಖಲಾತಿಗಳನ್ನ ವೆರಿಫೈ ಮಾಡಿದಾಗ ಕೋಲಾರ ಗ್ರಾಮಾಂತರ ಠಾಣೆಯಲ್ಲಿ ಏನು ಪ್ರಕರಣ ದಾಖಲಾಗಿತ್ತು, ಮುಳಬಾಗಲ ಗ್ರಾಮಾಂತರ ಠಾಣೆ ಏನು ಪ್ರಕರಣ ದಾಖಲಾಗಿತ್ತು, ಅದರಲ್ಲಿದ್ದಂಥ ಡೆಲ್ಲಿ ಮೂಲದ ಮುಕೇಶ್ ಕುನಾವರ್ನ ಸಪ್ರೇಟ್ ಕರ್ಕೊಂಡೋಗಿ ಸಂಪೂರ್ಣ ಇನ್ವೆಸ್ಟಿಗೇಷನ್ ಮಾಡಿದಾಗ ಸತ್ಯಾಂಶ ಹೊರಬರ್ತದೆ. ಈ ಮುಕೇಶ್ ಕುನಾವರ್ ಅನ್ನೋ ವ್ಯಕ್ತಿ ಡೆಲ್ಲಿ ಕನಾಟ್ ಪ್ಲೇಸಲ್ಲಿ ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಅವನಲ್ಲಿ ಮಾಲೀಕನ ಜೊತೆ ಜಗಳ ಮಾಡಿಕೊಂಡು ಬೆಂಗಳೂರಿಗೆ ಟ್ರೈನ್ ಹತ್ತು ಬಂದಿರ್ತಾನೆ. ಆ ಟ್ರೈನಲ್ಲಿ ಬಂದಾಗ ಬೆಂಗಳೂರಿನಲ್ಲಿ ಹೇಳ್ಕೊಂಡಾಗ ಮುಳಬಾಗಲ ಮೂಲದ ಒಬ್ಬ ವ್ಯಕ್ತಿಗೆ ಪರಿಚಯ ಆಗ್ತಾನೆ.
ಅವನು ಕೆಲಸ ಕೊಡಿಸ್ತೀನಿ ಅಂತ ಸ್ವಲ್ಪ ದಿವಸ ಕರ್ಕೊಂಡು ಓಡಾಡ್ತಾನೆ. ಅವನು ಇನ್ನೊಬ್ಬ ಸ್ನೇಹಿತನಿಗೆ ಪರಿಚಯ ಮಾಡಿಸ್ತಾನೆ. ಈ ಏನು ಕಾಮನ್ ಸ್ನೇಹಿತರಿದ್ದರು ಅವ್ರಿಗೊಂದು ಐಡಿಯಾ ಬರ್ತದೆ. ಅಷ್ಟೊತ್ತಿಗೆ ಇವರೊಂದು ಸ್ವಲ್ಪ ಪ್ರೆಷರಲ್ಲಿರ್ತಾರೆ, ಮುಳಬಾಗಲ ಮೂಲದ ಕೆಲವು ವ್ಯಕ್ತಿಗಳು ಪ್ರೆಷರಲ್ಲಿರ್ತಾರೆ. ಅದರಲ್ಲಿ ವಿಶೇಷವಾಗಿ ಕೃಷ್ಣಾರೆಡ್ಡಿ, ಕರ್ನಾಟಕ ರೈತ ಸೇನಾ ರಾಜ್ಯಾಧ್ಯಕ್ಷ ರಮೇಶ್ ರೆಡ್ಡಿ, ಮುಕೇಶ್ ಶಿವಕುಮಾರ್, ಶ್ರೀನಿವಾಸ ರೆಡ್ಡಿ, ಮಂಜುನಾಥ್ ಮತ್ತು ಮುರಳೀಕೃಷ್ಣ, ವೆಂಕಟೇಶಪ್ಪ, ಮಂಜುನಾಥ್, ನಾರಾಯಣಪ್ಪ, ಈ 9 ಜನ ಇವರು ಪ್ರೆಷರ್ನಲ್ಲಿರ್ತಾರೆ. ಏನಕ್ಕೆ ಪ್ರೆಷರ್ನಲ್ಲಿರ್ತಾರೆ ಅಂದರೆ, ಈ ಮನೋಜ್ ಕುನಾವಾರದ ಏನು ಡಾಕ್ಯುಮೆಂಟ್ಸ್ ಇತ್ತು, ಆ ಡಾಕ್ಯುಮೆಂಟ್ಸು ಈ ಒಂದು ಗ್ಯಾಂಗಲ್ಲಿ ಒಬ್ಬನ ಕೈಗೆ ಅದು ಹೇಗೋ ಒಂದು ಸೇಲ್ ಡೀಡ್ ಸಿಗುತ್ತೆ. ಆ ಸೇಲ್ ಡೀಡ್ನ ಇಟ್ಕೊಂಡು ಇವರು ಮಾರೋದಕ್ಕೆ ಎಫರ್ಟ್ಸ್ ಮಾಡ್ತಾರೆ. ಮೊದಲು ಒಬ್ಬ ವ್ಯಕ್ತಿಗೆ, ರಮೇಶ್ ಅನ್ನೋ ವ್ಯಕ್ತಿಗೆ, ಒಂದು 5 ಲಕ್ಷ ಅಡ್ವಾನ್ಸ್ ತೊಗೊಂಡು ಅದನ್ನು ಮಾರಾಟ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸ್ವಲ್ಪ ದಿವಸ 3 ತಿಂಗಳಾದಮೇಲೆ ಆ ರಮೇಶ್ ಗೊತ್ತಾಗುತ್ತೆ ಇವರು ಓನರ್ನ ಕರ್ಕೊಂಡು ಬರಲ್ಲ ಅಂತ. ನಂತರ ಚಲಪತಿ ಅನ್ನೋ ವ್ಯಕ್ತಿ ಹತ್ರ 10 ಲಕ್ಷ ತೊಗೊಂಡು ಅವನಿಗೆ ಅಗ್ರಿಮೆಂಟ್ ಮಾಡಿಕೊಡ್ತಾರೆ. ಅವನು ಪ್ರೆಷರ್ ಜಾಸ್ತಿ ಆಗ್ತಾನೆ, ಓನರ್ನ ಕರ್ಕೊಂಬನ್ನಿ, ರಿಜಿಸ್ಟ್ರೇಷನ್ಗೆ ಓನರ್ನ ಕರ್ಕೊಂಡು ಬನ್ನಿ ಅಂತ. ಆ ಸಂದರ್ಭದಲ್ಲಿ ಈ ಮುಕೇಶ್ ಕುನಾವಾರ್ ಅಂತ ಏನಿದೆ, ಅವನ ಹೆಸರು ಮುಕೇಶ್ ಶಬರ್ವಾಲ್, ಹೋಟ್ಲಲ್ಲಿ ಕೆಲಸ ಮಾಡೋನ ಹೆಸರು ಶಬರ್ವಾಲ್, ಅವನನ್ನೇ ಮುಕೇಶ್ ಕುನಾವಾರ್ ಅಂತ ರೆಡಿ ಮಾಡಿ KGF ನಲ್ಲಿರುವಂಥ ಒಂದು ಕಂಪ್ಯೂಟರ್ ಸೆಂಟ್ರಲ್ಲಿ ಯಾವುದೋ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿ ಅಲ್ಲಿ ಇವನು ಫೋಟೋ ಕೂರಿಸಿ 2 ಡೆತ್ ಸರ್ಟಿಫಿಕೇಟ್, ಧರ್ಮಾವತ್ ಕುನಾವಾರ್ ಮತ್ತು ಬ್ರಿಜ್ಕೇಶ್ವರ ದೇವರ ಡೆತ್ ಸರ್ಟಿಫಿಕೇಟ್ಸ್ ಕ್ರಿಯೇಟ್ ಮಾಡಿ, ಸಂಪೂರ್ಣ ದಾಖಲಾತಿಯನ್ನು ಕ್ರಿಯೇಟ್ ಮಾಡಿ ತಾಲೂಕು ಆಫೀಸಲ್ಲಿ ನಮ್ಮ ಹೆಸರಿಗೆ ಖಾತಾ ಮಾಡಿಕೊಡಿ, ಭೌತಿ ಖಾತೆ ಮಾಡಿಕೊಡಿ ಅಂತ ಕೊಟ್ಟಿರೋದನ್ನು ಈ ತನಿಖೆಯಲ್ಲಿ ಕಂಡು ಬಂದಿದೆ. ಈ ಮಧ್ಯದಲ್ಲಿ ರಿಟೈರ್ಡ್ CMC ಕಮಿಷನರ್ ಅಶೋಕ್ ಅನ್ನೋ ವ್ಯಕ್ತಿಯಿಂದ ಸುಮಾರು 39 ಲಕ್ಷಗಳಷ್ಟು ದುಡ್ಡನ್ನು ಇವರು ನಿಮಗೆ ಮಾರ್ತೀವಿ ಅಂತ ತೊಗೊಂಡು ಅದರಲ್ಲಿ ಇವನಿಗೆ ಚಲಪತಿಗೆ ಕ್ಲಿಯರ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ದಾಖಲಾತಿಗಳನ್ನ ತಯಾರು ಮಾಡಿ ಸದರಿ ಜಮೀನನ್ನು, ಮುಳಬಾಗಲು ಔಟ್ಸ್ಕರ್ಟ್ಸಲ್ಲಿರುವಂಥ ಜಮೀನನ್ನು, ಸುಮಾರು 7 ಕೋಟಿ ಬೆಲೆ ಬಾಳುವಂಥ ಜಮೀನನ್ನು 3 ಜನಕ್ಕೆ ಮಾರಾಟ ಮಾಡಲು ಪ್ರಯತ್ನ ಪಟ್ಟಿದ ಮೇರೆಗೆ ನಾವು ಈ ಎಲ್ಲ 10 ಜನಗಳನ್ನು ಬಂಧಿಸಿ ಇವತ್ತು ಮತ್ತು ಅವರಿಂದ ಕೆಲವು ದಾಖಲಾತಿಗಳನ್ನ ನಾವು ಸೀಸ್ ಮಾಡಿಕೊಂಡು ಅವ್ರದ್ದು ಏನು ಮೊಬೈಲ್ ಕಾಂಟ್ಯಾಕ್ಟ್ಸ್ ಏನಿದೆ ಸಂಪೂರ್ಣವಾಗಿ ಫೋನ್ ಕನೆಕ್ಷನ್ಸನ್ನು ಅನಾಲಿಸಿಸ್ ಮಾಡಿ ಕೆಲವ್ರನ್ನ ನಮ್ಮ ಕಸ್ಟಡಿ ತೊಗೊಂಡಿದ್ದೀವಿ. ಒಟ್ಟು ಸುಮಾರು 45 ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ ಆಗಿದೆ ಇದರಲ್ಲಿ. ಅದನ್ನು ನಾವು ರಿಕವರಿ ಮಾಡ್ತಾ ಇದ್ದೀವಿ, ರಿಕವರಿ ಮಾಡಬೇಕು. ಮತ್ತು ಎಲ್ಲಿ ದಾಖಲಾತಿಗಳನ್ನು ಫೇಕ್ ಆಧಾರ್ ಕಾರ್ಡ್ ಮತ್ತು ಫೇಕ್ ಡಾಕ್ಯುಮೆಂಟ್ಸ್ನ ಡೆತ್ ಸರ್ಟಿಫಿಕೇಟ್ಸ್ನ ಕ್ರಿಯೇಟ್ ಮಾಡಿದರು ಅದು ಕೂಡ ಕ್ರಿಯೇಟ್ ಮಾಡಿರೋದು ಆ ಕಂಪ್ಯೂಟ್ರಲ್ಲಿ ಅದೇ ರೀತಿ ಇದೆ. ಆ ಕಂಪ್ಯೂಟರ್ನ ಕೂಡ ಸೀಸ್ ಮಾಡಿದ್ದೀವಿ. ಸೊ ಹಾಗಾಗಿ ಇದೊಂದು ಜಮೀನನ್ನು ಲಪ್ತಾಯಿಸೋದಕ್ಕೆ ಮತ್ತು ಮೋಸ ಮಾಡೋದಕ್ಕೆ ಮಾಡಿದಂಥ ಪ್ರಕರಣವನ್ನು ನಮ್ಮ ಅಧಿಕಾರಿಗಳು ಭಾಳ ಕ್ರ್ಯಾಕ್ ಮಾಡೋದರಲ್ಲಿ ಸಫಲರಾಗಿದ್ದಾರೆ. ಸೊ ಹಾಗಾಗಿ ಅವರೆಲ್ಲರಿಗೂ ನನ್ನ ಕಡೆಯಿಂದ ನಮ್ಮ ಅಡಿಷನಲ್ SPಗೆ, ನಮ್ಮ DSPಗೆ ಮತ್ತು ಸಬ್ ಇನ್ಸ್ಪೆಕ್ಟರ್ಸ್ಗೆ ಅಭಿನಂದನೆಗಳು.